ದಯವಿಟ್ಟು ಸಿಗಾಕೋಬೇಡಿ ಯಾಕಂದರೆ ಸಿಗಾಕೊಂಡ್ರೆ ನೀವು ಯಾರು ಒಡೆದಿರೋದು ಯಾರು ಅಂತ ಗೊತ್ತಾದರೆ ಅಷ್ಟು ಜನನ ಅಭಿಮಾನಿಗಳನ್ನ ಸಂಪಾದಿಸಿದಾರಲ್ಲ ಅವರು ಅದಕ್ಕಿಂತ ಹೀನಾಯಕಾಗಿ ನಿಮ್ಮನ್ನು ಒಡೆದಾಗ್ತಾರೆ ಸ್ನೇಹಿತ್ರೆ ಹೊಸಪೇಟೆಯಲ್ಲಿ ನಡೆದ ಕಾರ್ಯಕ್ರಮದ ವೇಳೆ ದರ್ಶನ್ ಮೇಲೆ ದುಷ್ಕರ್ಮಿಗಳು ಚಪ್ಪಲಿಯನ್ನ ಎಸ್ತಿದ್ದಾರೆ ಕಾರ್ಯಕ್ರಮಕ್ಕೂ ಮುನ್ನ ಹೊಸಪೇಟೆಯಲ್ಲಿ ಪುನೀತ್ ರಾಜ್ಕುಮಾರ್ ಹಾಗೂ ದರ್ಶನ್ ಅಭಿಮಾನಿಗಳ ನಡುವೆ ವಾರ್ ಶುರುವಾಗಿತ್ತು ಕ್ರಾಂತಿ ಚಿತ್ರದ ಪೋಸ್ಟರ್ಗಳನ್ನು ಅಪ್ಪು ಅಭಿಮಾನಿಗಳು ಹರಿದು ಹಾಕಿ ಅಪ್ಪು ಕಟ್ಔಟ್ ಅನ್ನ ಹಿಡಿದು ಅಪ್ಪುಗೆ ಜೈಕಾರ ಹಾಕಿ ವೇದಿಕೆಯನ್ನ ಏರಿದ್ರು ಇದರ ಹೊರತಾಗಿಯೂ ದರ್ಶನ್ ಅಪ್ಪು ಪುತ್ಥಳಿಗೆ ಮಾಲಾರ್ಪಣೆಯನ್ನ ಮಾಡಿದ್ರು ನಂತರ ಕಾರ್ಯಕ್ರಮ ಶುರುವಾಯಿತು ವೇದಿಕೆ ಮೇಲೆ ನಟಿ ಚಿತರಾಮ್ ಚಿತ್ರದ ಕುರಿತು ಮಾತನಾಡ್ತಾ ಇದ್ದಾಗ ಯಾರೋ ಒಬ್ಬ ಕಿಡಿಗೇಡಿ ದರ್ಶನ್ ಮೇಲೆ ಚಪ್ಪಲಿ ಎಸ್ತಿದ್ದಾನೆ ಈ ಕುರಿತು ಇದೀಗ ಕಿಚ್ಚ ಸುದೀಪ್ ಹೇಳಿದ್ದೇನು ಎಂಬ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನಿಮಗೂ ಕೂಡ ನಟ ದರ್ಶನ್ ಅವರು ಇಷ್ಟ ಅನ್ನೋದಾದ್ರೆ ತಪ್ಪದೇ ಈ ವಿಡಿಯೋವನ್ನ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮನ್ನ ಬೆಂಬಲಿಸಿ ಹೌದು ನಟ ದರ್ಶನ್ ಅವರ ಮೇಲೆ ಚಪ್ಪಲಿ ಎಸ್ತಿರುವ ಬಗ್ಗೆ ಕಿಚ್ಚ ಸುದೀಪ್ ಅವರು ಖಾರವಾಗಿ ಮಾತನಾಡಿದ್ದಾರೆ ನನಗೆ ಆ ವಿಡಿಯೋ ನೋಡಿ ತುಂಬಾನೇ ಬೇಸರವಾಯಿತು ಕನ್ನಡ ಚಿತ್ರರಂಗಕ್ಕೆ ದರ್ಶನ್ ವಿಶೇಷ ಕೊಡುಗೆಯನ್ನ ನೀಡಿದ್ದಾರೆ ಅವರನ್ನ ಈ ರೀತಿ ನಡೆಸಿಕೊಳ್ಳೋದು ಸರಿಯಲ್ಲ ವಿಷಯ ಏನೇ ಇರಲಿ ಈ ರೀತಿ ವರ್ತನೆ ಉತ್ತರ ಅಲ್ಲ ಸಾಧ್ಯವಾದರೆ ಪ್ರೀತಿ ಗೌರವವನ್ನ ಹಂಚಿ ಈ ರೀತಿ ಮಾತನಾಡಿದ್ದು ದೊಡ್ಡ ತಪ್ಪು ಅಂತ ಖುದ್ದು ಸುದೀಪ್ ಅವರೇ ಹೇಳಿಕೊಂಡಿದ್ದಾರೆ ಇನ್ನು ಒಬ್ಬ ಕನ್ನಡದ ವಿಶಿಷ್ಟ ಸಾಧಕನ ಮೇಲೆ ಈ ರೀತಿ ಚಪ್ಪಲೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ